हाय फ्रेंड्स, वेलकम बैक टू किचन्स क्राफ्ट। नोडी, नानिवत्तु ओंदु होस कुच्चु डिज़ाइन तेगेदुकोंडु बंदिदीनि। तुंबा ईज़ियागि नीवु हाकबहुदु। सिंपल आगि ओंदे स्टेप नल्लि आर्च डिज़ाइन बरुवंतदन्न तोरिस्ता इदीनि। मोदलिगे बट्टेगे लॉक माडि 5 चैन हाकबेकु। 5 चैन आदमेले बट्टेगे लॉक माडबेकु। ಬಟ್ಟೆಗೆ ಲಾಕ್ ಮಾಡಿದ ಮೇಲೆ ಮತ್ತೆ ಒಂದು ಚೈನ್, ಒಂದು ಲಾಕ್ ಬಟ್ಟೆಗೆ ಲಾಕ್. ಇದಾದ ನಂತರ ಒಂದು ಕ್ರಿಸ್ಟಲ್ ಬೀಡ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಬೇಕು ಅಂದರೆ ಲೆಂತಿ ಬೀಡ್ ಸಹ ಹಾಕೋಬೋದು, ಹಾರ್ಟ್ ಶೇಪ್ ಬೀಡ್ ಹಾಕೋಬೋದು. ನಿಮ್ಗೆ ಯಾವ್ದು ಚೆನ್ನಾಗಿ ಅನಿಸುತ್ತೆ, ನಿಮ್ಮ ಕ್ರಿಯೇಟಿವಿಟಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಈಗ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಆ ಬೀಡ್ ಎಷ್ಟಿರುತ್ತೋ ಆ ಸೈಜಿಗೆ ಕರೆಕ್ಟಾಗಿ ಲಾಕ್ ಮಾಡಿ, ಆಗ ಚೆನ್ನಾಗಿ ಕಾಣುತ್ತೆ. ಒಂದು ಚೈನ್ ಮತ್ತು ಲಾಕ್. ನಾನು ಒಂದು ಚೈನ್ ಎಕ್ಸ್ಟ್ರಾ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ, ಕುಚ್ಚಿಗೂ ಆರ್ಚಿಗೂ ಬೀಡಿಗೂ ಸ್ವಲ್ಪ ಗ್ಯಾಪ್ ಇದ್ದರೆ ತುಂಬ ಲುಕ್ಕಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಕ್ತಾಯಿದ್ದೀನಿ ಈ ರೀತಿ. ಈಗ ಆರ್ಚ್ ಹಾಕೋಣ. ಪೆಟಲ್ ಡಿಸೈನ್ ಇದು. ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಬಟ್ಟೆಯಿಂದ ಒಳಗೋಗಿ ಮತ್ತೆ ಬಟ್ಟೆಯಿಂದ ತಂದು ಎರಡಕ್ಕೊಂದು ಎರಡಕ್ಕೊಂದು ಒಂದು ಕಂಬ ಹಾಕಬೇಕು. ಕಂಬ ಆದ ನಂತರ ಗೋಲ್ಡನ್ ಬೀಡ್ ಹಾಕ್ತಾ ಇದ್ದೀನಿ. ಇದ್ರ ಬದಲು ನೀವು ಚಿಕ್ಕ ಚಿಕ್ಕದು ಕ್ರಿಸ್ಟಲ್ ಬೀಡ್ ಸಹ ಸಿಗುತ್ತೆ, ಅದನ್ನು ಸಹ ಹಾಕ್ಬೋದು. ಈಗ ಸೂಜಿ ಮೇಲೆ ದಾರ ನೋಡಿ, ಅಲ್ಲಿ ಓಲ್ ಕಾಣ್ತಾ ಇದೆಯಲ್ಲ, ಆ ಓಲ್ ಕಂಬದ ಪಕ್ಕ ಓಲ್ ಇರುತ್ತಲ್ಲ, ಅಲ್ಲಿ ಅಲ್ಲಿಗೆ ಎರಡಕ್ಕೊಂದು ಮತ್ತು ಎರಡಕ್ಕೊಂದು. ಇದೇ ರೀತಿ ನೀವು ಮೂರು ಕಂಬಗಳನ್ನು ಹಾಕಬೇಕು. ಒಂದೇ ಸೈಜ್ ಇದ್ದರೆ, ಕಂಬ ಒಂದೇ ಲೆಂತ್ ಆಗಿದ್ದರೆ ಪೆಟಲ್ಸ್ ತುಂಬ ಬ್ಯೂಟಿಫುಲ್ ಆಗಿ ಕಾಣುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ನೋಡಿ, ಈ ರೀತಿ ಎರಡಕ್ಕೊಂದು ಎರಡಕ್ಕೊಂದು. ಇದಾದ ನಂತರ ಮತ್ತೆ ನಾವು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಮೊದಲಿಗೆ ಎಲ್ಲಿ ಕಂಬ ಹಾಕಿದ್ನಲ್ಲ ನಾನು, ಆ ಪಾಯಿಂಟಿಗೆ ಕರೆಕ್ಟಾಗಿ ಮತ್ತೆ ಹೋಗ್ಬಿಟ್ಟು ಮತ್ತೆ ಬಟ್ಟೆಯಿಂದ ಸೂಜಿ ದಾರನ ಎಳ್ಕೊಂಡು ಬರಬೇಕು. ಎಳ್ಕೊಂಡು ಬಂದಮೇಲೆ ಮತ್ತೆ ಒಂದು ಕಂಬ ಹಾಕಬೇಕು, ಅದಕ್ಕೆ ಎರಡಕ್ಕೊಂದು ಎರಡಕ್ಕೊಂದು. ಈಗ ಒಂದು ಬೀಡ್ ಹಾಡ್ ಮಾಡೋಣ. ನೋಡಿ, ಬೀಡ್ ಹಾಕ್ತಾ ಇದ್ದೀನಿ. ಬೀಡ್ ಹಾಕಿದ್ಮೇಲೆ ಮತ್ತೆ ಸೂಜಿಗೊಂದು ದಾರ ತೊಗೊಂಡ್ಬಿಟ್ಟು ಆ ಓಲ್ ಕಾಣ್ತಾ ಇದೆಯಲ್ಲ, ಆ ಓಲ್ನಲ್ಲೇ ಆ ಕಂಬದ ಪಕ್ಕ ಓಲ್ ಇರುತ್ತೆ, ನಿಮಗೆ ಕಾಣುತ್ತೆ ಅಲ್ಲಿ, ಅಲ್ಲಿ ಒಳಗಡೆಯಿಂದ ಉಬ್ಬಿಟ್ಟು ಒಂದು ದಾರ ಎಳ್ಕೊಂಡು ಬಂದು, ಒಂದು ಸರಿ ದಾರ ಎಳ್ಕೊಂಡು ಬಂದು ಎರಡಕ್ಕೊಂದು ಮತ್ತು ಎರಡಕ್ಕೊಂದು. ಇದೇ ರೀತಿ ಒಂದು ಕಂಬ ಹಾಕಬೇಕು. ಇದು ಸಿಂಗಲ್ ಸ್ಟೆಪ್ಪು ಮತ್ತು ತುಂಬ ಈಸಿಯಾಗಿ 1.5-2 hours ಒಳಗಡೆ ನೀವು ಹಾಕ್ಕೊಡ್ಬೋದು. ತುಂಬ ಬೀಡ್ ಬೇಡ, ತುಂಬ ದೊಡ್ಡ ದೊಡ್ಡದಾಗಿ ಹಾರ್ಚ್ ಬೇಡ, ಚಿಕ್ಕದಾಗಿ ಸಿಂಪಲಾಗಿರಲಿ ಅನ್ನೋರಿಗೆ ಇದನ್ನು ನೀವು ಹಾಕ್ಕೊಡ್ಬೋದು. ನೋಡಿ, ಈ ರೀತಿ ಈಗ ಒಂದು ಪೆಟಲಾಗಿದೆ. ಇವಾಗ ಎರಡನೇ ಪೆಟಲಿಗೆ ಸೇಮ್ ಕಂಟಿನ್ಯೂ ಅದೇ ಪ್ರೊಸೀಜರ್ನ ನೀವು ಕಂಟಿನ್ಯೂ ಮಾಡ್ಕೊತ ಹೋಗಿ, ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ರೀತಿ ಕಂಬ, ಒಂದು ಕಂಬ ಆದ ನಂತರ ಒಂದು ಗೋಲ್ಡನ್ ಬೀಡ್. ನಾನು ಇದೇ ರೀತಿ ಕುಚ್ಚು ಡಿಸೈನ್ಗಳನ್ನೆಲ್ಲ ಹಾಕಿದ್ದೀನಿ, ನಂದು ಪ್ರೀವಿಯಸ್ ವೀಡಿಯೋಗಳಲ್ಲಿ ಇದ್ದಾವೆ, ನೀವು ಚೆಕ್ ಮಾಡ್ಬೋದು, ನನ್ನ ಚಾನಲ್ನಿಂದ ಚೆಕ್ ಮಾಡ್ಬೋದು, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಸಹ ನಾನು ಹಾಕಿರ್ತೀನಿ, ಚೆಕ್ ಮಾಡಿ. ನೋಡಿ, ಇದೇ ರೀತಿ ಎರಡಕ್ಕೊಂದು ಎರಡಕ್ಕೊಂದು ಈ ರೀತಿ. ಇದ್ರ ಬದಲು ನೀವು 5 ಪೆಟಲ್ಸು ಸಹ ಹಾಕ್ಬೋದು. ನಾನಿಲ್ಲಿ 4 ಪೆಟಲ್ ಹಾಕಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ನೀವು ಕಂಟಿನ್ಯೂ 5-6 ಸಹ ಹಾಕ್ಕೋಬೋದು. 6 ಹಾಕಿಬಿಟ್ರೆ ಆಗ ಅದು ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ, ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೋಡಿ, 4 ಆಗಿದೆ. ನಾನು ಬಟ್ಟೆಯಿಂದ ಸ್ವಲ್ಪ ಒಳಗಡೆನೆ ಲಾಕ್ ಮಾಡ್ತಾ ಇದ್ದೀನಿ. 4 ಪೆಟಲ್ಸ್ ಆದಮೇಲೆ ಲಾಕ್ ಆಯಿತು. ಲಾಕ್ ಆದಮೇಲೆ ಒಂದು ಚೈನು, ಒಂದು ಲಾಕ್ ಬಟ್ಟೆಗೆ ಲಾಕ್ ಆದಮೇಲೆ ಮತ್ತೆ ಒಂದು ಕ್ರಿಸ್ಟಲ್ ಬೀಡ್ ತೊಗೊಳ್ತಾ ಇದ್ದೀನಿ. ಕ್ರಿಸ್ಟಲ್ ಬೀಡ್ನ ಆ್ಯಡ್ ಮಾಡಿ ಲಾಕ್ ಮಾಡಿಬಿಟ್ಟು ಮತ್ತೆ ಒಂದು ಚೈನ್ ಹಾಕಿ ಲಾಕ್ ಮಾಡಬೇಕು. ಇದೇ ರೀತಿ ನಾನು ಸೀರೆ ಫುಲ್ಲು ಹಾಕಿಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ, ಮತ್ತು ಕುಚ್ಚಿಗೆ ನಾನು ಇವಾಗ 5 ಚೈನ್ ಹಾಕ್ತಾ ಇದ್ದೀನಿ. 5 ಚೈನ್ ಲಾಕ್, 1 ಚೈನ್ ಬಟ್ಟೆಗೆ ಲಾಕ್, 1 ಬೀಡ್ ಮತ್ತೆ ಲಾಕ್ ಬಟ್ಟೆಗೆ ಲಾಕ್ ಮಾಡಿಬಿಟ್ಟು
ಇದೇ ರೀತಿ ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. ಸೀರೆ ಫುಲ್ಲು ಆದಷ್ಟು ಎಲ್ಲಿಗೆ ಕುಚ್ಚುಗೆ ಎಂಡ್ ಮಾಡಿರ್ತೀವೋ ಅಲ್ಲಿಗೆ ಎಂಡ್ ಆಗೋ ರೀತಿಯೇ ನೀವು ನೋಡ್ಕೋಬೇಕು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹಾಕಬೇಕು. ನಾನೀಗ 150 ಎಳೆ ದಾರ ಸುತ್ತಕೊಂಡ್ಬಿಟ್ಟು ಕುಚ್ಚು ಹಾಕೋಕ್ಕೆ ತುಂಬ ಈಸಿ ಆಗಲಿ, ಸೂಜಿ ಒಳಗಡೆ ದಾರ ಹೋಗಲ್ಲಪ್ಪ ಅನ್ನೋರು ಈ ರೀತಿ ಐಡಿಯಾ ಮಾಡ್ಕೋಬೋದು. ನೋಡಿ, ಗಮ್ ಹಾಕಿಬಿಟ್ಟು ಡ್ರೈ ಮಾಡೋದಕ್ಕೆ ಬಿಡಬೇಕು. ಇದು ಡ್ರೈ ಆದ ನಂತರ ನಿಮಗೆ ತೋರಿಸ್ತೀನಿ ನಾನು. ನೋಡಿ, ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಡ್ರೈ ಆಗಕ್ಕೆ ಬಿಟ್ಟರೆ ಕುಚ್ಚು ಹಾಕೋಕ್ಕೆ ಈಸಿ ಆಗಿ. ನೋಡಿ, ಇವಾಗ ಒಣಗಿದೆ. ನಾನು ಕುಚ್ಚು ಹಾಕಿ ಅದು ಹಾಕೋದು ಸಹ ತೋರಿಸ್ತೀನಿ ನಿಮಗೆ. ಈ ರೀತಿ ನೋಡಿ ಎಷ್ಟು ಈಸಿಯಾಗಿ ಹೋಗುತ್ತೆ, ಹೋಲ್ನಿಂದ ಹೊರಗಡೆ ಬರುತ್ತೆ, ನಿಮಗೆ ತೊಂದರೆ ಆಗೋದಿಲ್ಲ. ಸೂಜಿಯಲ್ಲಿ ಪೋಣಿಸ್ಕೊಂಡು ಹಾಕೋದು ತುಂಬ ಕಷ್ಟ ಆಗುತ್ತೆ. ಮನೆಯಲ್ಲಿ ಸ್ಟ್ರೈಟ್ನರ್ ಇದ್ದರೆ ನೀವು ಸ್ಟ್ರೈಟ್ನರ್ನಿಂದ ಕುಚ್ಚುಗೆ ದಾರ ಕಟ್ ಸುತ್ತಕೊಂಡಿರೋದನ್ನು ಸ್ವಲ್ಪ ಸ್ಟ್ರೈಟ್ ಮಾಡ್ಕೋಬೋದು. ನಾನು ಸಿಲ್ಕ್ ಥ್ರೆಡ್ ಗೋಲ್ಡನ್ ಥ್ರೆಡ್ನ ಸೂಜಿಗೆ ಪೋಣಿಸ್ಕೊಂಡ್ಬಿಟ್ಟು ನಾನು ಹೊಲಿತಾ ಇದ್ದೀನಿ. ನೋಡಿ, ಈ ರೀತಿ ಒಂದು 4-5 ಗಂಟೆಗಳನ್ನು ಹಾಕಿಬಿಟ್ಟು ಚೆನ್ನಾಗಿ ಬಿಗ್ಗಿಯಾಗಿ ಈ ರೀತಿ ಎಳೆದ್ಬಿಟ್ಟು ಒಂದು 3-4 ಸಹ ಹಾಕ್ಬೋದು. ನೀವು ಕುಚ್ಚು ಕಟ್ಟೋದು ತುಂಬ ಈಸಿಯಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈಗ ಸೂಜಿನ ಅಲ್ಲಿಂದ ಹೊರಗಡೆ ತೆಗೆದುಕೊಂಡು ಬಂದುಬಿಟ್ಟು ಕರೆಕ್ಟಾಗಿ ಅಳತೆ ನೋಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಂಡ್ಬಿಡಬೇಕು, ಟ್ರಿಮ್ ಮಾಡ್ಕೊಂಡ್ಬಿಡಬೇಕು. ನೋಡಿ, ಈ ರೀತಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ, ಎಷ್ಟು ಸಿಂಪಲ್ಲಾಗಿಯೂ ಇದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.